ಈಗ ನೋಡಿ, ಕಟ್ಟಿನ ಸಾರಿಗೆ ಬೇಕಾಗುವಂಥ ಸಾಮಗ್ರಿಗಳು: ಕೊಬ್ಬರಿ, ಬೆಳ್ಳುಳ್ಳಿ, ಮೆಂತ್ಯ ಕಾಳು, ಮತ್ತು ಇದು ಲೀವ್ಸು, ಸ್ಟಾರು, ಕ್ಲೋ, ಲವಂಗ, ಜೀರಿಗೆ, ಮತ್ತು ಕೊತ್ತಂಬರಿ ಕಾಳು, ಇದು ದಾಲ್ಚಿನ್ನಿ, ಮತ್ತು ಬಿಳಿ ಎಳ್ಳು, ಮತ್ತು ಖಾರ, ಉಪ್ಪು, ಎಣ್ಣೆ, ಆಮೇಲೆ ರುಚಿಗೆ ತಕ್ಕಷ್ಟು ಹುಣಸೆ, ಒಂದು ಈರುಳ್ಳಿ, ಕರಿಬೇವು, ತೊಳೆದ ಕೊತ್ತಂಬರಿ, ಸ್ವಲ್ಪ ನಾನು ಕುದಿಸಿದ ಕಡಲೆಬೇಳೆನ ಇಟ್ಕೊಂಡಿದ್ದೀನಿ. ಇದನ್ನು ರುಬ್ಬಿ ಸಾರಿಗೆ ಹಾಕಿದರೆ ಸ್ವಲ್ಪ ದಟ್ಟ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ. ಈಗ ಮೊದಲಿಗೆ ನಾವು ಇವುಗಳನ್ನು ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಬೇಕು. ಈಗ ನೋಡಿ, ಸ್ವಲ್ಪ ಎಣ್ಣೆ ಹಾಕಿಕೊಳ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಮೊದಲಿಗೆ ಲವಂಗ, ಆಮೇಲೆ ಇದೆಲ್ಲ ಮಸಾಲೆಯನ್ನು ಹಾಕಿಕೊಳ್ಬೇಕು. ಆಮೇಲೆ ಕೊತ್ತಂಬರಿ ಕಾಳು, ಜೀರಿಗೆ ಹಾಕಬೇಕು. ಆಮೇಲೆ ಕೊಬ್ಬರಿ, ಬೆಳ್ಳುಳ್ಳಿ, ಈ ಕಮಲ್ ಪತ್ರೆಯನ್ನು ಹಾಕಬೇಕು. ಆಮೇಲೆ ಕೊಬ್ಬರಿ, ಬೆಳ್ಳುಳ್ಳಿ ಇವುಗಳನ್ನ ಹಾಕ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಚೆನ್ನಾಗಿ ಅಲುಗಾಡಿಸಿ ಎಳ್ಳು, ಬಿಳಿ ಎಳ್ಳನ್ನು ಹಾಕ್ಕೊಂಡು ಫ್ಲೇಮನ್ನು ಬಂದ್ ಮಾಡಿಬಿಡ್ಬೇಕು. ಈಗ ನೋಡಿ, ಈ ಒಣ ಮಸಾಲೆ ಎಲ್ಲ ಹುರ್ಕೊಂಡಿದ್ನಲ್ಲ, ಅದನ್ನೀಗ ಸಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ, ಅದರಲ್ಲಿ ಹೆರಚಿದ ಈರುಳ್ಳಿ ಹಾಕಿ, ಈರುಳ್ಳಿ ಮತ್ತು ಅಲ್ಲ ಚೆನ್ನಾಗಿ ಹುರ್ಕೊಳ್ಳಿ. ಈಗ ನಾನು ಈರುಳ್ಳಿ ಮತ್ತು ಅಲ್ಲ, ಮತ್ತು ಈಗ ಕುದಿಸಿದ ಎಣ್ಣೆ ಇಟ್ಕೊಂಡಿದ್ದೀನಲ್ಲ, ಸಾರು ದಟ್ಟ ಆಗಬೇಕಂತ, ದಟ್ ಸಾರು ಬೇಕಾದ್ರೆ ಅಷ್ಟೇ ಈ ಕುದಿಸಿದ ಕಡಲೆಬೇಳೆನ ಇಟ್ಕೋಬೇಕು. ಇವುಗಳನ್ನು ಕೂಡ ಈ ಗ್ರ್ಯಾಂಡ್ ಈ ಜಾರ್ನಲ್ಲಿ ಹಾಕ್ಕೋಬೇಕು. ಜಾರ್ನಲ್ಲಿ ಹಾಕ್ಕೊಂಡು ಎಲ್ಲ ನುಣ್ಣಗೆ ಸ್ವಲ್ಪ ಇದನ್ನು ಹಾಗೆ ತಿರುವಬೇಕು. ಮೊದಲು ಸ್ವಲ್ಪ ನೆಸೆಸರಿ ಇದ್ದಲ್ಲಿ ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಸಾಸಿವೆ, ಯಾವುದೇ ಒಗ್ಗರಣೆಗೆ ಸಾಸಿವೆ ಚಿಟ್ಟಿಟ್ಟು ಅನ್ಬೇಕು, ಚಿಟ್ಟಿಟ್ಟು ಅಂತ ಇವೆ. ಅದರಲ್ಲಿ ಈಗ ಸ್ವಲ್ಪ ಕರಿಬೇವು ಹಾಕಬೇಕು. ಆಮೇಲೆ ಈ ಮಸಾಲೆಯನ್ನು, ಈ ಒಣ ಮಸಾಲೆ ಎಲ್ಲ ಹುರ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ, ಗ್ರೈಂಡ್ ಮಾಡಿದ್ಮೇಲೆ ಅದನ್ನೆಲ್ಲ ಹಾಕ್ಕೋಬೇಕು. ಅದರಲ್ಲಿ 1 ಟೀಸ್ಪೂನ್, ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಹಾಕಿಕೊಳ್ಳಿ, ಖಾರ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡಿ
ಅನಂತರ ಇದು ಈರುಳ್ಳಿ ಮತ್ತು ಕುದಿಸಿದ ಕಡಲೆಬೇಳೆ ಅಲ್ಲ ಇದು ಗ್ರ್ಯಾಂಡ್ ಮಾಡಿದ್ದನ್ನು ಅದು ಹಾಕ್ಕೋಬೇಕು. ಆಮೇಲೆ ಅರಶಿನ ಪುಡಿ, ಇದರಲ್ಲಿ ನಾನು ಇವಾಗ ಕಟ್ ಇತ್ತಲ್ಲ ಕಡಲೆಬೇಳೆ ಬಸಿದು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಳ್ಳಿ. ಆಮೇಲೆ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಬೆಲ್ಲ, ಆಮೇಲೆ ನಾನು ಈ ಹುಣಸೆಯನ್ನು ಕಿವುಚಿ ನೀರು ಮಾಡ್ಕೊಂಡು ಇಟ್ಟುಕೊಂಡಿದ್ದೀನಿ. ಈ ಹುಣಸೆ ನೀರು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹುಳಿ ಉಪ್ಪು ಖಾರ ಬೆಲ್ಲ ಹಾಕಿಕೊಳ್ಬೇಕು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸಿ.